ಕಂದಾಯ ಸಚಿವರು ಕರ್ನಾಟಕ ಸ್ಟಾಂಪ್ ತಿದ್ದುಪಡಿ ವಿಧೇಯಕ ಪ್ರದರ್ಶಿಸಿದ್ರು. ಮಾನ್ಯ ಸಭಾಧ್ಯಕ್ಷರೇ, 2023ನೇ ಸಾಲಿನ ಕರ್ನಾಟಕ ಸ್ಟಾಂಪ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ನಾವು ಸ್ಟಾಂಪ್ ಶುಲ್ಕವನ್ನು ಅನೇಕ ವಿಷಯಗಳ ಮೇಲೆ ವಿಧಿಸುತ್ತೇವೆ. ಅವುಗಳು 94ನೇ ಇಸ್ವಿ, 2000 ಇಸ್ವಿ, 2011ನೇ ಇಸ್ವಿ, ಹೀಗೆ ಆಗಾಗ ಒಮ್ಮೊಮ್ಮೆ ರಿವಿಷನ್ ಆಗಿದೆ ಬಿಟ್ಟರೆ ಬಹಳ ವರ್ಷಗಳಿಂದ ಇವುಗಳ ಪರಿಷ್ಕರಣೆ ಆಗಿಲ್ಲ. ಇದು ಕೆಲವರು ಗೊಂದಲ ಮಾಡಿಕೊಂಡಿದ್ದಾರೆ, ಎಲ್ಲೋ ಒಂದು ಕಡೆ ತಪ್ಪು ಗ್ರಹಿಕೆ ಆಗಿದೆ. ಏನು ನೋಂದಣಿ ಶುಲ್ಕವನ್ನ ಪರಿಷ್ಕರಣೆ ಮಾಡ್ತಾ ಇದ್ದೇವೆ ಅಂತ, ಇದು ನೋಂದಣಿ ಶುಲ್ಕ ಅಲ್ಲ, ಇದು ರಿಜಿಸ್ಟ್ರೇಷನ್ ಡ್ಯೂಟಿ ಅಲ್ಲ. ರಿಜಿಸ್ಟ್ರೇಷನ್ ಡ್ಯೂಟಿಯನ್ನ ಗೈಡೆನ್ಸ್ ವ್ಯಾಲ್ಯೂ ರಿವೈಸ್ ಮಾಡಿದ್ಮೇಲೆ ಆಟೋಮ್ಯಾಟಿಕಲಿ ಅದು ಎಫೆಕ್ಟ್ ಆಗಿದೆ. ನಾವು ರಿಜಿಸ್ಟ್ರೇಷನ್ ಶುಲ್ಕವನ್ನ ಜಾಸ್ತಿ ಮಾಡ್ತಾ ಇಲ್ಲ. ನಮ್ಮ ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಹೊರತುಪಡಿಸಿ ವಾಲಂಟರಿಯಾಗಿ ಜನ ಸ್ಟ್ಯಾಂಪ್ ಡ್ಯೂಟಿಯನ್ನ ಕಟ್ಟುವಂತವು ಸುಮಾರು ಇದ್ದಾವೆ. ಉದಾಹರಣೆಗೆ ಯಾವುದೇ ಒಂದು ಸರ್ವಿಸ್ ಕಾಂಟ್ರಾಕ್ಟ್ ಆದ್ರೆ ಆ ಸರ್ವಿಸ್ ಕಾಂಟ್ರಾಕ್ಟ್ ಅಲ್ಲಿ ಒಂದು ಪೋರ್ಷನ್ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ, ಆ ಕಾಂಟ್ರಾಕ್ಟ್ಗೆ ಇರುತ್ತೆ. ಹಾಗೂ ಬ್ಯಾಂಕ್ನವರು ಬ್ಯಾಂಕ್ ಗ್ಯಾರಂಟಿ ಕೊಟ್ಟಾಗ ಸರ್ವಿಸ್ ಸ್ಟ್ಯಾಂಪ್ ಡ್ಯೂಟಿಯನ್ನ ಕಟ್ಟಬೇಕು, ಬ್ಯಾಂಕ್ ಅವರು ಲೋನ್ ಕೊಟ್ಟಾಗ ಡ್ಯೂಟಿಯನ್ನ ಕಟ್ಟಬೇಕು. ಹೀಗೆ ಸಮಾಜದಲ್ಲಿ ಆಗುವಂತಹ ನಾನಾ ಚಟುವಟಿಕೆಗಳ ಮೇಲೆ ಒಂದು ಬಹಳ ಅಲ್ಪ ಪ್ರಮಾಣದ ಸ್ಟ್ಯಾಂಪ್ ಡ್ಯೂಟಿಯನ್ನ ವಿಧಿಸುವಂತಹದ್ದು ಬ್ರಿಟಿಷರು ಕಾಲದಿಂದಾನು ಕೂಡ ಸ್ವತಂತ್ರ ಭಾರತದಲ್ಲೂ ಕೂಡ ನಡೆದು ಬಂದಿದೆ. ಈ ದರಗಳು ಸುಮಾರು ವರ್ಷಗಳಿಂದ ಪರಿಷ್ಕರಣೆ ಆಗಿಲ್ಲ. ಕೆಲವು ದರಗಳು 94ನೇ ಇಸ್ವಿಯಲ್ಲಿ ಪರಿಷ್ಕರಣೆ ಆಗಿದ್ದು ಹಾಗೆ ಉಳಿದಿದ್ದಾವೆ, ಕೆಲವು 2000 ಇಸ್ವಿಯಲ್ಲಿ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಕೆಲವು ಸ್ಟ್ಯಾಂಪ್ ಶುಲ್ಕಗಳು 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಈ ರೀತಿಯಾಗಿ ಇದ್ದಾವೆ. ಕಾಲ ಬದಲಾವಣೆ ಆದಾಗೆ ಕಾಲಕ್ಕೆ ತಕ್ಕ ಹಾಗೆ ಈ ಸ್ಟ್ಯಾಂಪ್ ಡ್ಯೂಟಿಗಳು ಕೂಡ ಬದಲಾವಣೆ ಆಗಬೇಕು ಅನ್ನೋದು ಇವತ್ತು ನಮ್ಮ ಮುಂದೆ ಇರತಕ್ಕಂತಹ ವಿಚಾರ. ಬಿಲ್ಲು ನೋಡ್ಲಿಕ್ಕೆ ಬಹಳ ದೊಡ್ಡದಿದೆ, ಯಾಕೆಂದ್ರೆ ಇದರಲ್ಲಿ 54 ಸ್ವರೂಪದ ಸ್ಟ್ಯಾಂಪ್ ಡ್ಯೂಟಿಗಳು ಬೇರೆ ಬೇರೆ ಚಟುವಟಿಕೆಗಳ ಮೇಲೆ ಇದ್ದಾವೆ. ಉದಾಹರಣೆಗೆ ನೀವೊಂದು ಮಾರ್ಟ್ಗೇಜ್ ಡೀಟ್ ಮಾಡಿದ್ರೆ ಅದರ ಮೇಲೂ ಒಂದು ಸ್ಟ್ಯಾಂಪ್ ಡ್ಯೂಟಿ ಇದೆ, ಅದಕ್ಕೆ ಸಂಬಂಧಪಟ್ಟದ್ದು ಒಂದು ಐಟಮ್ ಸಪರೇಟ್ ಇರುತ್ತೆ. ಹಾಗೇನೆ ನೀವು ಏನು ಆಗ್ಲೇ ಹೇಳಿದೆ ಬ್ಯಾಂಕ್ ಗ್ಯಾರಂಟಿ, ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದು ರೀತಿಯ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ. ಪಟ್ಟಿ ಬಹಳ ಉದ್ದ ಇದೆ, ಆದ್ರೆ ಇದರಿಂದ ಎಲ್ಲಾ ಸೇರಿಸಿದ್ರೆ ನಮ್ಮ ಒಟ್ಟು ರಿಜಿಸ್ಟ್ರೇಷನ್ಸ್ ಇಲಾಖೆಯಲ್ಲಿ ಏನು ಆದಾಯ ಬರುತ್ತೆ ವರ್ಷಕ್ಕೆ, ಅದರಲ್ಲಿ ಸ್ಟ್ಯಾಂಪ್ ಇಂದ ಬರೋದು 10% ಮಾತ್ರ. ಓನ್ಲಿ 10% ರೆವಿನ್ಯೂ ಕಮ್ಸ್ ಫ್ರಮ್ ಸ್ಟ್ಯಾಂಪ್ಸ್, 90% ಕಮ್ಸ್ ಫ್ರಮ್ ರಿಜಿಸ್ಟ್ರೇಷನ್. ಇವತ್ತು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಅಂತದ್ದು ನಾವು ಬಹುತೇಕ ಇಲ್ಲಿ ಯಾವುದು ತಂದಿಲ್ಲ. ಇಲ್ಲಿ ತಂದಿರೋದು ಬಹುತೇಕ ಸ್ಟ್ಯಾಂಪ್ 10% ಆಫ್ ದ ಟೋಟಲ್ ರೆವಿನ್ಯೂಗೆ ಸಂಬಂಧಪಟ್ಟಂತ ವಿಷಯಗಳನ್ನ ತಿದ್ದುಪಡಿಗಳನ್ನ ನಾವು ತಂದಿದ್ದೇವೆ. ಯಾಕೆ ಇದು ತಂದಿದ್ದೇವೆ ಅಂದ್ರೆ ಇದರಲ್ಲಿ ಬಹಳ ಸೋರಿಕೆ ಇದೆ ಅಧ್ಯಕ್ಷರೇ, ಬಹಳ ಸೋರಿಕೆ ಆಗ್ತಾ ಇದೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮಗಿಂತ 2-3 ಪಟ್ಟು ಆದಾಯ ಸ್ಟ್ಯಾಂಪ್ ಮುಖಾಂತರ ರಾಜ್ಯಗಳಲ್ಲಿ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಸೋರಿಕೆಯನ್ನ ತಡೆಗಟ್ಟಬೇಕು ಅಂತೇಳಿ ನಾವು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಹೊರಟಿದ್ದೇವೆ. ಸೋರಿಕೆ ತಡೆಗಟ್ಟೋದಕ್ಕೆ ಮೊದಲು ಈ ದರಗಳು ಏನಿದ್ದಾವೆ ಇವುಗಳು ರ್ಯಾಷನಲೈಸ್ ಆಗಬೇಕು, ಅಂದ್ರೆ ಸಮಯಕ್ಕೆ ಸರಿಯಾಗಿ ಪರಿಷ್ಕರಣೆ ಆಗಬೇಕು ಒಂದು, ಮತ್ತೆ ದರಗಳ ನಡುವೆ ಗೊಂದಲ ಇರಬಾರದು. ತುಂಬಾ ರೇಟ್ಗಳಿದ್ರೆ ಅಲ್ಲಿ ಕಟ್ಟೋದು ಬಿಟ್ಟು ಇಲ್ಲಿ ಕಟ್ತಾರೆ, ಅದರಿಂದ ಸೋರಿಕೆನೂ ಆಗುತ್ತೆ, ಆಮೇಲೆ ಜನಗಳ ನಡುವೆ ಗೊಂದಲನೂ ಆಗುತ್ತೆ. ಹಾಗಾಗಿ ಈ ತಿದ್ದುಪಡಿಗಳ ಮುಖಾಂತರ ರ್ಯಾಷನಲೈಸೇಷನ್ ಮಾಡ್ತಾ ಇದ್ದೇವೆ, ದರ ಪರಿಷ್ಕರಣೆ ಮಾಡ್ತಾ ಇದ್ದೇವೆ. ಈ ದರ ಪರಿಷ್ಕರಣೆ ಆದ ಕೂಡಲೇ ನಾವು ಎನ್ಫೋರ್ಸ್ಮೆಂಟ್ ಅನ್ನ ಟೈಟನ್ ಮಾಡಿ ಆದಾಯವನ್ನ ಸಂಪನ್ಮೂಲ ಹೆಚ್ಚಿಗೆ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಎನ್ಫೋರ್ಸ್ಮೆಂಟ್ ಬಿಗಿ ಮಾಡೋದಕ್ಕೆ ಮೊದಲೇ ಈ ರೇಟ್ ಅನ್ನ ರಿವೈಸ್ ರ್ಯಾಷನಲೈಸೇಷನ್ ಮಾಡೋದು ಸರಿ, ಅದಾದ ನಂತರ ಎನ್ಫೋರ್ಸ್ಮೆಂಟ್ ಅನ್ನ ಟೈಟನ್ ಮಾಡೋಣ ಅನ್ನೋ ಉದ್ದೇಶದಿಂದ ಈ ತಿದ್ದುಪಡಿಗಳನ್ನ ತಗೊಂಡು ಬಂದಿದ್ದೇವೆ. ಇದು ರಾಜ್ಯದ ಸಂಪನ್ಮೂಲ ಕ್ರೋಢೀಕರಣ ನಿಜ, ಅದರ ಜೊತೆಗೆ ಸೋರಿಕೆಯನ್ನ ತಡೆಗಟ್ಟಬೇಕು. ಅದಕ್ಕೆ ಏನೆಲ್ಲ ಬೇಕೋ ಆ ಕ್ರಮಗಳನ್ನು ಸರ್ಕಾರ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ಇದೊಂದು ಅಲ್ಟಿಮೇಟ್ಲಿ ರಾಜ್ಯದ ಜನಗಳಿಗೆ ಹಿತ ಇರುವುದರಿಂದ ಈ ತಿದ್ದುಪಡಿಗೆ ಮಂಜೂರಾತಿಯನ್ನ ಕೊಡಬೇಕು ಅಂತ ಗೌರವಪೂರ್ವಕವಾಗಿ ಸದನದಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಮ್ಮ ಮುಖಾಂತರ ಅಧ್ಯಕ್ಷರೇ. ತಾವೆಲ್ಲ ಚರ್ಚೆ ಮಾಡಬೇಕಂತ ಕೇಳಿಕೊಳ್ತಿದ್ದೇನೆ. ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ.
ಇಪ್ಪತ್ತು ಇಪ್ಪತ್ತ ಮೂರನೇ ಸಾಲಿನ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡು ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ಪರ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡು ಮತ್ತು ಮೂರನೇ ಖಂಡವು ವಿಧೇಯಕದ ಅಂಗವಾದವು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ಪರ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮಟ್ಟಕ್ಕೆ ಹಾಕುತ್ತೇನೆ. ಇಪ್ಪತ್ತು ಇಪ್ಪತ್ತ ಮೂರನೇ ಸಾಲಿನ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕದ ಅನುಮೋದನೆ ದೊರಕಿದೆ. ನಾನು ಮತ್ತೊಮ್ಮೆ ನಿಮ್ಮತ್ತೆಲ್ಲ ಕೇಳಿಕೊಳ್ತಿದ್ದೇನೆ, ಈ ವಿಧೇಯಕ ಮಂಡಿಸುವಾಗ ಇದು ಮತ್ತೆ ನಿಮ್ಗೆ ಅವಕಾಶ ಸಿಕ್ಕುವುದಿಲ್ಲ. ಜನರ ಪರವಾಗಿ ಸ್ವಲ್ಪ ಮಟ್ಟಿನ ಚರ್ಚೆನಾದ್ರೂ ಮಾಡಿ. ಈ ಸಣ್ಣ ಪುಟ್ಟ ವಿಚಾರ ಬಹುಶಃ ಏನು ವಿಚಾರ ಇದೆಯಾ, ಅದು ನಮಗೆ ಎರಡನೇ ಆದ್ಯತೆ, ಮೊದಲ ಆದ್ಯತೆ. ಜನರ ಸಮಸ್ಯೆ ನಮ್ಮ ಮೊದಲ ಆದ್ಯತೆ, ನಮ್ಮ ರಾಜ್ಯಕ್ಕೆ ಮತ್ತು ಇನ್ನಿತ್ತ ವಿಚಾರದ ಎರಡನೇ ಆದ್ಯತೆ. ಈ ವಿಧ ನೋಡಿ, ಇವತ್ತು ಚುನಾವಣಾ ಸಂದರ್ಭದಲ್ಲಿ ಈ ರಾಜ್ಯದ ಹೊರಗಡೆ ಸಭೆ ಹೊರಗಡೆ ಮಾತಿಗೆ ನಿಮಗೆ ಒಂದು ತಿಂಗಳು ಟೈಮ್ ಇತ್ತು. ನೀವು ಯಾರು ಕೂಡ ಹೊರಗಡೆ ಪ್ರತಿಭಟನೆ ಮಾಡಲಿಲ್ಲ. ನಿಮ್ಗೆಲ್ಲ ವಿಧಾನಸಭೆ ಒಳಗಡೆ ಪ್ರತಿಭಟನೆ ಬೇಕಾ? ನಿಮ್ಗೆ ಅಷ್ಟು ವಿಚಾರ ಸಮಸ್ಯೆಗಳಿದ್ರೆ ಅಲ್ಲಿ ಒಂದು ತಿಂಗಳ ಅವಕಾಶ ಇತ್ತು. ಹೊರಗೆ ಎಷ್ಟೋ ಸಮಸ್ಯೆ ನಿಮ್ಗೆ ಪ್ರತಿಭಟನೆ ಮಾಡಬಹುದಿತ್ತು. ಏನು ನೀವು ಅಲ್ಲಿ ಏನು ಮಾಡಲಿಲ್ಲ? ನೀವು ಸಭೆ ಪ್ರಾರಂಭ ಆಗಿ ಒಂದು ವಾರದ ನಂತರ ಕ್ವಶನ್ ಅವರ್ ಆದಾಗ ನೀವು ಮಾತಾಡ್ತಿದ್ರೆ ನಿಮ್ಗೆ ಎಲ್ಲ ವಿಚಾರಕ್ಕೆ ವಿಧಾನಸಭೆ ಒಳಗಡೆ ಬೇಕಾ? ಸಮಯ ವ್ಯರ್ಥ ಮಾಡುವಂತ ಹತ್ತು ದಿವಸಗಳ ಸಮಯದಲ್ಲಿ ನೀವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಂದು ದಿವಸ ಹತ್ತು ಗಂಟೆ ಅಂತ ಹೇಳಿದ್ರೆ ಹತ್ತು ಬರೀ ನೂರು ಗಂಟೆ ನಿಮ್ಗೆ ಸಮರ್ಪಕವಾಗಿ ಉಪಯೋಗ ಮಾಡ್ಲಿಕ್ಕೆ ಆಗದಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ನೀವು ಪ್ರತಿಯೊಬ್ಬರು ಕೂಡ ರಾಜ್ಯಕ್ಕೆ ಒಂದು ಮೀರಿ ಇನ್ನಿತರ ವಿಚಾರ ಮೀರಿ ಒಂದು ಮೇಲೆ ನಿಂತು ಆಲೋಚನೆ ಮಾಡಿ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಿಮ್ಮ ನಿಮ್ಮ ಆಸನವನ್ನು ಸ್ವೀಕರಿಸಬೇಕು. ಈ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕು. ಜನರ ಮೆಚ್ಚುಗೆ ಪಾತ್ರರಾಗಬೇಕು. ಒಂದು ಸಮರ್ಥವಾದ ಪ್ರತಿಪಕ್ಷ ಆಗಬೇಕು. ಇದೆಲ್ಲ ನಮ್ಮ ಆಶೆ. ನನಗೆ ಬಹುಶಃ ಈ ರೀತಿ ಬಹುಶಃ ನನಗೆ ಜಿಲ್ಲೆ ನನಗೆ ಪಾಸ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದ್ರೆ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ಅದಕ್ಕಾಗಿ ಬಹುಶಃ ಇವತ್ತು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕವನ್ನು ಮಂಡಿಸಬೇಕು. ಮಾನ್ಯ ಅಧ್ಯಕ್ಷರೇ, ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕವನ್ನ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದೊಂದು ಸಣ್ಣ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿದ್ದೇವೆ. ತಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಕ್ಷೇತ್ರಗಳ ಗಾತ್ರ ಎಷ್ಟಿರಬೇಕು ಅನ್ನೋದನ್ನ ನಮ್ಮ ಕಾನೂನಿನಲ್ಲಿ ನಾವು ಹೇಳಿದ್ದೇವೆ. ಉದಾಹರಣೆಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ರಾಜ್ಯದಲ್ಲಿ 35,000 to 45,000 ಜನಸಂಖ್ಯೆಗೆ ಒಂದು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಅಂತ ಹೇಳಿದ್ದೇವೆ. ಆದರೆ ನಾವು ಈ ಮಲೆನಾಡು ಗುಡ್ಡಗಾಡು ಪ್ರದೇಶಗಳಲ್ಲಿ ಕೆಲವು ಮಲೆನಾಡು ಪ್ರದೇಶಗಳಲ್ಲಿ
ಆ ಒಂದು ಜನಸಂಖ್ಯೆಗೆ ತಕ್ಕ ಹಾಗೆ ಕ್ಷೇತ್ರವನ್ನ ನಿಗದಿ ಮಾಡಲಿಕ್ಕೆ ಹೋದಾಗ ಆ ಕ್ಷೇತ್ರ ಬಹಳ ದೊಡ್ಡದಾಗುತ್ತೆ ಯಾಕೆಂದ್ರೆ ಮಲ್ನಾಡು ಪ್ರದೇಶದಲ್ಲಿ ಜನಸಂಖ್ಯೆ ಬಹಳ ವಿರಳವಾಗಿರುತ್ತೆ ಹಾಗೂ ದೂರ ದೂರ ಇರುತ್ತೆ ಮಧ್ಯದಲ್ಲಿ ಕಾಡು ಪ್ರದೇಶ ಜಾಸ್ತಿ ಇರುತ್ತೆ ಹಾಗಾಗಿ ರಾಜ್ಯದ ಎಲ್ಲಾ ಭಾಗಗಳಿಗೆ ಇರುವಂತಹ ಮಾನದಂಡ ಮಲ್ನಾಡು ಪ್ರದೇಶದಲ್ಲಿ ಮಾಡಿದ್ರೆ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ಮಲ್ನಾಡು ಪ್ರದೇಶಕ್ಕೆ 35-45 ಸಾವಿರದ ಬದಲಿಗೆ 18,000-25,000ಕ್ಕೆ ಒಂದು ಕ್ಷೇತ್ರವನ್ನ ಮಾಡಲಿಕ್ಕೆ ಒಂದು ಸಣ್ಣ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿದ್ದೇವೆ ಇದು ಆಯಾ ಪ್ರದೇಶದ ವೈವಿಧ್ಯತೆಗೆ ನಾವು ಗೌರವ ಕೊಡುವಂತಹದ್ದು ಅದರ ವೈವಿಧ್ಯತೆಯನ್ನ ಅರ್ಥ ಮಾಡಿಕೊಂಡು ಸರ್ಕಾರ ಕೆಲಸ ಮಾಡುವ ಸದುದ್ದೇಶದಿಂದ ಕೂಡಿದೆ ಆ ಭಾಗದ ಜನಗಳ ಆಶಯವೂ ಆಗಿದೆ ಹಾಗಾಗಿ ಇದಕ್ಕೆ ಮಂಜೂರಾತಿಯನ್ನ ಅಂಗೀಕಾರವನ್ನ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಸದನವನ್ನ ಕೋರ್ತಾ ಇದ್ದೇನೆ